ತಾಲೂಕಿನ ವಿವಿಧೆಡೆ ಎಳ್ಳಮಾವಾಸ್ಯ ಪ್ರಯುಕ್ತ ರೈತರು ಕುಟುಂಬದ ಸದಸ್ಯರೊಂದಿಗೆ ತಮ್ಮ ಹೊಲಗಳಿಗೆ ತೆರಳಿ ಪಾಂಡವರ ಪ್ರತಿಮೆ ಹಾಗೂ ಭೂದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ತಾಲೂಕಿನ ಎರೆಭಾಗದ ಗ್ರಾಮಗಳಾದ ಎರೆಹಂಚಿನಾಳ, ಬಿನ್ನಾಳ, ಚಿಕ್ಕನಕೊಪ್ಪ, ಮಂಡಲಗಿರಿ, ಬಿನ್ನಾಳ, ತೊಂಡಿಹಾಳ, ಬಂಡಿಹಾಳ, ಮುದ್ದೋಳ, ಮ್ಯಾಗೇರಿ, ಕರಮುಡಿ, ಸಂಗನಾಳ, ದ್ಯಾಂಪುರ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ರೈತರು ಹೊಲದಲ್ಲಿ ಪಾಂಡವರ ಪ್ರತಿಮೆಗಳ ರೂಪದಲ್ಲಿ 5 ಕಲ್ಲುಗಳನ್ನು ಇಟ್ಟು ಅರಿಶಿಣ, ಕುಂಕುಮ ಹಾಗೂ ವಿಭೂತಿ ಅಜ್ಜಿ ಆರತಿ ಬೆಳಗಿದರು. ಮನೆಯಿಂದ ತಂದಿದ್ದ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ರುಚಿಕಟ್ಟಾದ ಬಜ್ಜಿ ಪಲ್ಯ, ಶೇಂಗಾ ಎಳ್ಳಿನ ಹೋಳಿಗೆ, ಜೋಳದ ಅನ್ನ, ನವಣೆ ಅನ್ನದಿಂದ ದೇವರಿಗೆ ನೈವೇದ್ಯ ಮಾಡಿದರು. ಹಿಂಗಾರು ಹಂಗಾಮಿನಲ್ಲಿ ಮಳೆ ಬೆಳೆ ಎರಡೂ ಕೈಕೊಟ್ಟಿದ್ದು ಬರುವ ದಿನಗಳಲ್ಲಿ ಸಮೃದ್ಧ ಬೆಳೆ ಬರಲಿ ಎಂದು ಪ್ರಾರ್ಥಿಸಿದರು. ಭೀಮನಗೌಡ ಪಾಟೀಲ್, ಕನ್ನಡ ಟಿವಿ, ಯಲಬುರ್ಗಾ.